ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೊನ್ನಾಳಿ ಕ್ಷೇತ್ರದ ಶಾಸಕ ಎಂಪಿ ರೇಣುಕಾಚಾರ್ಯ ಅವರ ಉತ್ತರಾಧಿಕಾರಿಯಾಗಿ ಬೆಳೆದಿದ್ದ ರೇಣುಕಾಚಾರ್ಯ ಅವರ ಸಹೋದರನ ಪುತ್ರ ಚಂದ್ರಶೇಖರ್ ನಿಗೂಡ ಸಾವಿನ ರಹಸ್ಯ ಇದೀಗ ಒಂದೊಂದಾಗಿ ಬಯಲಾಗ್ತಿದೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದಷ್ಟು ಸತ್ಯಾಂಶಗಳು ಹೊರಬೀಳುತ್ತಿದೆ ಚಂದ್ರು ಸಾವಿನಿಂದಾಗಿ ರೇಣುಕಾಚಾರ್ಯ ಸೇರಿದಂತೆ ಕುಟುಂಬಸ್ಥರು ತೀವ್ರವಾಗಿ ವಿಚಲಿತರಾಗಿದ್ದಾರೆ ಈ ನೋವಿನಲ್ಲಿ ಇದೀಗ ರೇಣುಕಾಚಾರ್ಯ ಅವರು ಫೋಟೋ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ನಾಲಿಗೆ ಬಿದ್ದಂತಹ ಕಾರನ್ನ ಎತ್ತುವಾಗ ಕಾರ್ನಿಂದ ಚಂದ್ರು ಮೃತದೇಹ ಹೊರತೆಗೆಯುವಾಗ ಅಲ್ಲಿದ್ದ ಮುಖಂಡರು ಕ್ಷೇತ್ರದ ಜನರು ವಿಡಿಯೋವನ್ನ ಶೂಟ್ ಮಾಡಿದ್ದರು ಅದೇ ವಿಡಿಯೋದಲ್ಲಿ ಚಂದ್ರು ಕೈಗೆ ಹಗ್ಗದಿಂದ ಕಟ್ಟಿರುವಂತೆ ಕಾಣುತ್ತಿದೆ ಇದು ಸಾಕಷ್ಟು ಅನುಮಾನಾಸ್ಪದವಾಗಿದೆ ದೇಹದ ಮೇಲೆ ಸಾಕಷ್ಟು ಗಾಯದ ಗುರುತುಗಳಿವೆ ಇದನ್ನೇ ಆಧಾರವಾಗಿಟ್ಟುಕೊಂಡು ರೇಣುಕಾಚಾರ್ಯ ಅವರು ಪೊಲೀಸರು ಸರಿಯಾಗಿ ತನಿಖೆ ನಡೆಸಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದ್ದು ಚಂದ್ರು ಕಾರ್ ನಾಲಿಗೆ ಬಿದ್ದಿದ್ದರಿಂದ ಡಯಾಟಮ್ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಿದೆ ಇದರ ವರದಿ ಪೊಲೀಸರ ಕೈ ಸೇರಿದೆ ಈ ಪರೀಕ್ಷೆ ಯಾಕೆಂದರೆ ಕಾರು ನಾಲಿಗೆ ಬೀಳುವ ಮೊದಲೇ ಚಂದ್ರು ಮೃತಪಟ್ಟಿದ್ರ ಅಥವಾ ನಾಲಿಗೆ ಕಾರು ಬಿದ್ದ ನಂತರ ಚಂದ್ರು ಮೃತಪಟ್ರ ಅನ್ನೋದನ್ನ ತಿಳಿಯೋ ಉದ್ದೇಶದಿಂದ ವೈದ್ಯರ ಸಲಹೆಯ ಮೇರೆಗೆ ಡಯಾಟಮ್ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಇದು ಕೊಲೆನಾ ಅಥವಾ ಅಪಘಾತನಾ ಎಂಬ ಪ್ರಶ್ನೆಗೆ ಉತ್ತರ ದೊರಕಿದೆ ಫ್ಲೋರೆನ್ಸಿಕ್ ಮೆಡಿಸಿನ್ ತಂಡದಿಂದ ಈ ಡಯಾಟಮ್ ಪರೀಕ್ಷೆಯನ್ನ ನಡೆಸಲಾಗಿದ್ದು ಶ್ವಾಸಕೋಶದಲ್ಲಿ ನೀರು ಸೇರಿದ್ಯಾ ಅಥವಾ ಇಲ್ವಾ ಎನ್ನುವ ಆಧಾರದ ಮೇಲೆ ಈ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಶ್ವಾಸಕೋಶದಲ್ಲಿ ನೀರು ಅಥವಾ ಕಲ್ಮಶ ಇದ್ದರೆ ಚಂದ್ರು ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ ಅಂತ ಸ್ಪಷ್ಟವಾಗುತ್ತದೆ ಚಂದ್ರು ಶ್ವಾಸಕೋಶದಲ್ಲಿ ಕಲ್ಮಶ ಅಥವಾ ನೀರು ಇಲ್ಲದಿದ್ದರೆ ನೀರಿಗೆ ಬೀಳುವ ಮೊದಲೇ ಚಂದ್ರು ಮೃತಪಟ್ಟಿದ್ದರು ಅನ್ನೋ ವಿಷಯ ತಿಳಿಯುತ್ತದೆ ಇದು ಕೊಲೆ ಎಂದು ದೃಢವಾಗಿ ತನಿಖೆ ನಡೆಸಲು ಇನ್ನೂ ಸುಲಭವಾಗುತ್ತದೆ ಇದೀಗ ಈ ಪರೀಕ್ಷೆಯ ವರದಿ ಬಂದಿದ್ದು ನೀರಿನಲ್ಲಿ ಮುಳುಗಿ ಮೃತಪಟ್ಟಂತಹ ಪ್ರಕರಣಗಳಲ್ಲಿ ಕೊಲೆಯ ಅನುಮಾನ ಬಂದರೆ ಈ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಮೃತರ ಬಟ್ಟೆ ಚಪ್ಪಲಿಯಲ್ಲಿ ಸಿಲುಕಿರುವಂತಹ ಮಣ್ಣು ತ್ಯಾಜ್ಯವನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗುತ್ತದೆ ಅಂಗಾಂಗ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತದೆ ಆ ವ್ಯಕ್ತಿಯ ಶ್ವಾಸಕೋಶದಲ್ಲಿ ಡಯಾಟಮ್ ಅಂಶ ಸಿಕ್ಕರೆ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಎಂದು ಖಾತ್ರಿಯಾಗುತ್ತದೆ ಈ ವರದಿ ಈಗ ಪೊಲೀಸರ ಕೈ ಸೇರಿದ್ದು ವರದಿಯಲ್ಲಿ ಶ್ವಾಸಕೋಶದಲ್ಲಿ ನೀರು ಇರೋದನ್ನ ವರದಿ ಖಚಿತಪಡಿಸಿದೆ ಈ ಹಿನ್ನೆಲೆಯಲ್ಲಿ ಚಂದ್ರು ಬದುಕಿರುವಾಗಲೇ ನಾಲಿಗೆ ಬಿದ್ದಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಈ ಪರೀಕ್ಷಾ ವರದಿ ಸಹಜ ಸಾವು ಅಂತ ಹೇಳ್ತಾ ಇದೆ ಆದರೆ ಇನ್ನು ಎರಡು ಪರೀಕ್ಷೆಯ ವರದಿಗಾಗಿ ಪೊಲೀಸರು ಕಾಯುತ್ತಿದ್ದಾರೆ ಎಫ್ಎಸ್ಎಲ್ ವರದಿ ಒಂದಾದರೆ ಮರಣೋತ್ತರ ಪರೀಕ್ಷಾ ವರದಿ ಕೂಡ ಎರಡೂ ವರದಿಗಳು ಪೊಲೀಸರ ಕೈ ಸೇರಿಲ್ಲ ಇನ್ನೊಂದೆಡೆ ಚಂದ್ರು ಕುಟುಂಬಸ್ಥರ ಹೇಳಿಕೆಗಳು ಸಾಕಷ್ಟು ಅನುಮಾನಗಳಿಗೂ ಕಾರಣವಾಗಿದೆ ಚಂದ್ರು ಸಾವು ಕೊಲೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನ ನೀಡುತ್ತಿದ್ದಾರೆ ಶವ ಪತ್ತೆಯಾದಾಗ ನನ್ನ ಮಗ ಎಂದಿಗೂ ಒಳ ಉಡುಪು ಧರಿಸದೆ ಹೊರ ಹೋದವನೇ ಅಲ್ಲ ಆದರೆ ಶವವಾದಾಗ ಒಳ ಉಡುಪು ಇರಲಿಲ್ಲ ಆತನ ದೇಹದ ಕೆಲವು ಭಾಗ ಊದಿಕೊಂಡಿತ್ತು ಇಂಜೆಕ್ಷನ್ ಮಾಡಿರುವಂತಹ ಸಾಧ್ಯತೆ ಇದೆ ಆಸಿಡ್ ಹಾಕಿರುವಂತಹ ಅನುಮಾನವಿದೆ ಚಂದ್ರು ತಲೆಗೆ ಹೊಡೆದು ಕಿವಿಗಳನ್ನ ಕಚ್ಚಿ ವಿಚಿತ್ರ ಹಿಂಸೆ ನೀಡಲಾಗಿದೆ ಕೈಕಾಲು ಕಟ್ಟಿ ದೈಹಿಕ ಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಇನ್ನು 25 ಅಡಿ ಇರುವಂತಹ ತುಂಗಾ ಮೇಲ್ದಂಡ ಸೇತುವೆಯಲ್ಲಿ ಕಾರು ಬೀಳಲು ಹೇಗೆ ಸಾಧ್ಯ 120ರ ವೇಗದಲ್ಲಿ ಕಾರು ಬಂದಿದ್ರೆ ರಸ್ತೆಯ ಅಕ್ಕಪಕ್ಕದ ಪೈಪ್ ಅಥವಾ ಸೇತುವೆ ಭಾಗ ಉಳಿತಾ ಇತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ ಚಂದ್ರು ಕಾರ್ಗೆ ಇತ್ತೀಚೆಗೆ 4 ಹೊಸ ಟೈರ್ಗಳನ್ನ ಹಾಕಿಸಲಾಗಿದೆ ಪಂಚರ್ ಆಗಿರೋ ಸಾಧ್ಯತೆನೇ ಇಲ್ಲ ಅಲ್ಲದೆ ನಾಲಿಗೆ ಕಾರು ಬಿದ್ದ ಮಾರ್ಗವು ವ್ಯವಸ್ಥಿತವಾಗಿದೆ ಅಂಥದ್ದರಲ್ಲಿ ಹೊಸ ಟೈರ್ ಪಂಚರ್ ಆಗಲು ಹೇಗೆ ಸಾಧ್ಯ ಅಂತಿದ್ದಾರೆ ಇನ್ನು ನೀರಿನಲ್ಲಿ ಕಾರು ಬಿದ್ದರೆ ಕಾರ್ ಯಾವುದೇ ಕಾರಣಕ್ಕೂ ಕೂಡ ಗಾಜು ಒಡೆಯಲು ಸಾಧ್ಯವಿಲ್ಲ ಆದರೆ ಚಂದ್ರು ಕಾರು ಮೇಲಿನಿಂದ ಬಿದ್ದರೆ ತೀವ್ರ ಜಖಮ್ಮಾಗಬೇಕಿತ್ತು ಆದರೆ ಹಿಂಭಾಗ ಜಖಮ್ಮಾಗಿದೆ ಇಂಡಿಕೇಟರ್ ಮತ್ತು ಇತರ ಲೈಟ್ಗಳು ಕೂಡ ಒಡೆದಿಲ್ಲ ಹಿಂಬದಿಯ ಸೀಟ್ನಲ್ಲಿ ಕೈಕಾಲು ಕಟ್ಟಿದಂತಹ ಸ್ಥಿತಿಯಲ್ಲಿ ಚಂದ್ರು ಮಲಗಿದ್ದು ಹೇಗೆ ಅಂತ ಗೊತ್ತಾಗುತ್ತಿಲ್ಲ ಇನ್ನು ಚಂದ್ರು ಶವವನ್ನು ಹೊರತೆಗೆಯುವಾಗ ಅಲ್ಲಿದ್ದವರು ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋ ಇದೀಗ ರೇಣುಕಾಚಾರ್ಯ ಅವರ ಕೈ ಸೇರಿದೆ ಅದರಲ್ಲಿ ಚಂದ್ರು ಕೈಯನ್ನ ಕಟ್ಟಿದ ರೀತಿ ಕಾಣಿಸುತ್ತಿದೆ ಇದೆಲ್ಲ ಹೇಗೆ ಸಾಧ್ಯ ಅಂತ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಚಂದ್ರು ಸ್ನೇಹಿತರ ಸಲಿಂಗ ಕಾಮಕ್ಕೆ ಬಲಿಯಾದ್ನ ಅನ್ನೋದು ಆತನ ತಂದೆಯ ಹೇಳಿಕೆ ಅನುಮಾನವನ್ನು ಕೂಡ ಮೂಡಿಸಿದೆ ಚಂದ್ರು ಶವ ಪತ್ತೆಯಾದಂತಹ ಸಂದರ್ಭದಲ್ಲಿ ಆತನ ಒಳ ಉಡುಪು ಇರಲಿಲ್ಲ ಆತನ ಕಿವಿಗೆ ಕಚ್ಚಲಾಗಿದೆ ಅಂತ ಆರೋಪಿಸಲಾಗಿದೆ ಹಾಗಾದ್ರೆ ಚಂದ್ರು ಕೈಯನ್ನ ಕಟ್ಟಿದ್ಯಾರು ಇನ್ನು ಶಾಸಕರ ಪುತ್ರನಿಗೆ ಈಗಾದ್ರೆ ಇನ್ನು ಸಾಮಾನ್ಯ ವ್ಯಕ್ತಿಗಳ ಗತಿ ಏನು ಅನ್ನೋದು ಇನ್ನು
ಪ್ರಶ್ನೆಯಾಗಿಯೇ ಮೂಡುತ್ತಿದೆ।